ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ಇವತ್ತಿನ ವಿಡಿಯೋದಲ್ಲಿ ಒಂದು ವೈರ್ಲೆಸ್ ಮೈಕ್ನ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನ ಮಾಡ್ತಿದ್ದೀವಿ. ಸೊ ಒಂದೊಳ್ಳೆ ರೇಂಜ್ಗೆ ಅಂತಂದರೆ ನಮ್ಮ ಒಂದು ಬಜೆಟ್ಗೆ ನಾವೇನು ರೋಡ್ ಮೈಕ್ ಎಲ್ಲ ಪರ್ಚೇಸ್ ಮಾಡೋದಕ್ಕಾಗಲ್ಲ. ಸೊ ಒಂದು ಚಿಕ್ಕದಾಗಿ ಮೈಕ್ನ ಪರ್ಚೇಸ್ ಮಾಡ್ತೀವಿ ವೈರ್ಲೆಸ್ ಅಂತಂದರೆ, ನಾನು ನಿಮಗೆ ಈ ಒಂದು ಮೈಕನ್ನು ಸಜೆಸ್ಟ್ ಮಾಡ್ತೀನಿ. ಸೊ ಅದರಿಂದ ಈ ಒಂದು ವಿಡಿಯೋದಲ್ಲಿ ಈ ಒಂದು ವೈರ್ಲೆಸ್ ಮೈಕನ್ನು ಅನ್ಬಾಕ್ಸಿಂಗ್, ರಿವ್ಯೂ ಮತ್ತು ಟೆಸ್ಟನ್ನು ಕೂಡ ಮಾಡ್ತಿದ್ದೀನಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವೈರ್ಲೆಸ್ ಮೈಕ್ ಬಂದು ಫುಲ್ ನೇಮ್ ಬಂದು K8 ವೈರ್ಲೆಸ್ ಮೈಕ್ರೋಫೋನ್. ಸೊ ಇದು ತುಂಬಾ ಒಂದು ಕ್ರೇಜ್ ಹುಡ್ಸಿತ್ತು 3 ತಿಂಗಳ ಹಿಂದೆ. ಸೊ ಹೆಂಗಪ್ಪ ಅಂತಂದರೆ, ನಾನು ವೈರ್ಲೆಸ್ ಮೈಕ್ ಅಂತ ಸರ್ಚ್ ಮಾಡ್ತೋ ಅಂತಂದರೆ ಪ್ರತಿಯೊಬ್ಬ ಯೂಟ್ಯೂಬರು ಕೂಡ ತಮ್ಮನೇ ಆದ ಚಾನಲಲ್ಲಿ ಈ ಒಂದು ಮೈಕ್ ಬಗ್ಗೆ ತುಂಬಾ ರಿವ್ಯೂನ ಕೊಟ್ಟಿದ್ದಾರೆ, ಹಾಗೇ ಒಂದು ವಾಯ್ಸ್ ಟೆಸ್ಟನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದರಿಂದ ನನಗೂ ಸ್ವಲ್ಪ ಇಂಪ್ರೆಸ್ ಮಾಡ್ತು ಈ ಒಂದು K8 ವೈರ್ಲೆಸ್ ಮೈಕ್ರೋಫೋನ್ ಅನ್ನುವಂಥದ್ದು. ಸೊ ಅದರಿಂದ ತರಿಸಿದ್ದೀನಿ. ಸೊ ಈ ಬಾಕ್ಸ್ ಒಳಗಡೆ ಇನ್ನೊಂದಿದೆ ಅಂದರೆ, ಇದು ಯಾವ್ಯಾವ ಒಂದು ಮೊಬೈಲ್ಗೆ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಓಪೋ, ವಿವೋ ಆ್ಯಂಡ್ ರಿಯಲ್ಮಿ ಫೋನ್ಸ್ ಯೂಸರ್ಸ್ ವಿಲ್ ಹ್ಯಾವ್ ಟು ಟರ್ನ್ ಆನ್ OTG ಕನೆಕ್ಷನ್ ಇನ್ ದೇರ್ ಫೋನ್ ಸೆಟ್ಟಿಂಗ್ ಎವ್ರಿ ಟೈಮ್ ಬಿಫೋರ್ ಯೂಸಿಂಗ್ ದ K8 ಮೈಕ್ ಅಂತ ಕೊಟ್ಟಿದ್ದಾರೆ. ಅಂದರೆ ಗೊತ್ತಾಗಿದೆ ಅಂತ ಅನ್ಕೋತೀನಿ, ನೀವೇನಾದರೂ ಒಂದು ಓಪೋ, ವಿವೋ ಆ್ಯಂಡ್ ರಿಯಲ್ಮಿ ಮೊಬೈಲ್ಗಳನ್ನ ಯೂಸ್ ಮಾಡ್ತಿತ್ತು ಅಂದರೆ ಡೈರೆಕ್ಟಾಗಿ ಒಂದು OTG ಏನಿದೆ ಆಪ್ಷನ್ನ ಅನೇಬಲ್ ಮಾಡ್ಕೋಬೇಕಾಗುತ್ತೆ. ಬೇರೆ ಒಂದು ಅದರ್ ಸ್ಕ್ರೀನ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಒಂದು ಓಪನ್ ಕ್ಯಾಮ್ರಾ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಇಲ್ಲಿ ನೋಡ್ತಿದ್ದೀರಲ್ಲ. ಸೊ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಇದನ್ನ ಇನ್ಸ್ಟಾಲ್ ಮಾಡಿಕೊಂಡು ಕೂಡ ನೀವು ಈ ಒಂದು ಮೈಕ್ನ ಯೂಸ್ ಮಾಡ್ಕೋಬೋದು. ಓಕೆನಾ? ಸೊ ಬನ್ನಿ ಪಟಪಟ ಅಂತ ಅದನ್ನ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ವೈರ್ಲೆಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಚೀನಾ ಲ್ಯಾಂಗ್ವೇಜಲ್ಲಿ. ದೇವರೊಬ್ಬನಿಗೆ ಅರ್ಥ ಆಗೋಕೆ ನಮ್ಗೆ ಅರ್ಥ ಆಗಲ್ಲ. ಸೊ ಇದು ಲೈವ್ ಶೋ, ಇಂಟರ್ವ್ಯೂ, ವ್ಲಾಗ್, ಶಾರ್ಟ್ ವಿಡಿಯೋ. ಸೊ ಇದರಲ್ಲೆಲ್ಲ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಕಡೆ ಬಂತು ಅಂತಂದರೆ ಸೇಮ್ ಅದೇ ರೀತಿ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಏನಪ್ಪ ಇದೆ ಅಂತಂದರೆ ಪ್ಲಗ್ ಆ್ಯಂಡ್ ಪ್ಲೇ ಅಂತಿದೆ. ಇನ್ನೊಂದು 20 meters ಆಫ್ ಇದು ರೆಸ್ಪಾನ್ಸ್ ಮಾಡುತ್ತೆ, ಒಂದು 20 meters ಅಷ್ಟು. ಇನ್ನೊಂದು ಒಳ್ಳೆ ಆಡಿಯೋ ಕ್ಯಾಪ್ಚರ್ ಕೊಡುತ್ತೆ ಮತ್ತು ಕ್ಲಿಯರ್ ವಾಯ್ಸನ್ನು ಕೊಡುತ್ತೆ ಅಂತ ಹಾಕಿದ್ದಾರೆ. ಅದೆಷ್ಟು ಮಟ್ಟಕ್ಕೆ ಸುಳ್ಳು ಎಷ್ಟು ಮಟ್ಟಕ್ಕೆ ನಿಜವೋ ನನಗಂತೂ ಗೊತ್ತಿಲ್ಲ. ಸೊ ಬನ್ನಿ ಇದನ್ನ ಓಪನ್ ಮಾಡೋಣ. ಇದನ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡೋದಕ್ಕೆ ಈ ರೀತಿಯಾಗಿ ಸಿಗುತ್ತೆ, ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆಯಾ ಅಂತ. ಸೊ ಒಂದು ಬಾಕ್ಸ್ ಇದೆ. ಸೊ ಬಾಕ್ಸ್ನ ಲಾಸ್ಟಿಗೆ ಓಪನ್ ಮಾಡೋಣ. ಸೊ ಮೈಕ್ನ ಎತ್ಕೊಬಿಡೋಣ ಫಸ್ಟು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ನೀಟಾಗಿದೆ ಮೈಕ್ ಅಂತ. ಸೊ ಈ ರ್ಯಾಪರ್ನ ಅನ್ರ್ಯಾಪ್ ಮಾಡೋಣ, ಸೈಡ್ಗೆ ಇಡೋಣ. ಸೊ ನೆಕ್ಸ್ಟ್ ಇದರೊಳಗಡೆ ಇನ್ನೇನಿದೆಯಪ್ಪ ಅಂದರೆ ಒಂದು ರಿಸೀವರ್ ಇದೆ, ಇದನ್ನು ಕೂಡ ಅನ್ರ್ಯಾಪ್ ಮಾಡೋಣ, ಸೈಡ್ಗೆ ಇಡೋಣ. ಸೊ ನೋಡ್ತಿರ್ಬೋದು ನಿಮಗೆ ನೋಡೋದಕ್ಕೆ ಹೆಂಗೆ ಕಾಣ್ತಿದೆ ಅಂತ ಈ ಒಂದು ರಿಸೀವರು. ಇದೊಂದು ಟೈಪ್ ಸಿ ಇಂದ ಬಂದಿರೋ ಒಂದು ಕನೆಕ್ಷನ್ ಅಂತಲೇ ಅನ್ಬೋದು. ಸೊ ಇದ್ರ ಬಾಕ್ಸ್ ಒಳಗಡೆ ಇನ್ನೇನಿದೆಯಪ್ಪ ಅಂತಂದರೆ ಇದು ಸೇಫ್ಟಿ ಮಾಡೋದಕ್ಕೆ ರೀತಿಯ ಸ್ಪಂಜ್ ಇರೋದೊಂದು ಕೊಟ್ಟಿದ್ದಾರೆ. ಸೊ ಇದರೊಳಗಡೆ ಕಾಮನ್ ಆಗಿ ನಿಮ್ಗೆ ಗೊತ್ತೇ ಗೊತ್ತಿರುತ್ತೆ ಒಂದು ಪ್ರಾಡಕ್ಟ್ ಅಂದಮೇಲೆ ಯೂಸರ್ ಮೆನ್ಯುವಲ್ ಇರಲೇಬೇಕು. ಇದು ಇಂಗ್ಲೀಷ್ ಮತ್ತು ಚೈನಾ ಲ್ಯಾಂಗ್ವೇಜಲ್ಲಿದೆ. ಸೊ ಕೂತ್ಕೊಂಡು ನಿಧಾನಕ್ಕೆ ಓದ್ಕೊಳ್ಳಿ ಇದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ. ಸೊ ನೆಕ್ಸ್ಟ್ ಇದರೊಳಗಡೆ ಇನ್ನೇನಿದೆ ಅಂದರೆ ಒಂದು ಪುಟ್ಟ ಬಾಕ್ಸ್ ಇದೆ. ಈ ಬಾಕ್ಸ್ ಒಳಗಡೆ ಏನಿದೆ ಅಂತಂದರೆ ಒಂದು ಚಾರ್ಜರ್ ಇದೆ, ನೋಡ್ತಿರ್ಬೋದು ಟೈಪ್ ಸಿ ಚಾರ್ಜರ್ ಇದೆ. ಸೊ ಇದರ ಮುಖಾಂತರ ನೀವು ಇದನ್ನು ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ನೀವು ರಿಸೀವರ್ ಏನು ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಏನಾದರೂ ನೋಡಿ ಟೈಪ್ ಸಿ ಇದೆ, ಇಲ್ಲಿ ನೋಡ್ತಿರ್ಬೋದು ಅಬ್ಸರ್ವ್ ಮಾಡ್ತಿರ್ಬೋದು, ಇಲ್ಲಿಗೆ ಚಾರ್ಜ್ ಮಾಡ್ಕೋಬೋದು. ಸೊ ಈ ಫಿಲ್ಟ್ರನ್ನ ಓಪನ್ ಮಾಡ್ತೀವಿ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಮೈಕು ಯಾವ ರೀತಿ ಇದೆ ಅಂತ. ಸೊ ನೀವು ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಇಲ್ಲ ಫಿಲ್ಟ್ರನ್ನ. ಸೊ ಕಾಮನ್ನಾಗಿ ಕೊಟ್ಟಿದ್ದಾರೆ, ಇರಲಿ ಬಿಡಿ ಅಲ್ವಾ. ಈಗ ಟರ್ನ್ ಆನ್ ಮಾಡೋಕ್ಕೆ ಈ ಕಡೆ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದನ್ನು ಲಾಂಗ್ ಪ್ರೆಸ್ ಮಾಡ್ತೀನಿ ನೋಡಿ, ಲೈಟು ಬ್ಲಿಂಕ್ ಆಗುತ್ತೆ ನೋಡಿ, ರೆಡ್ ಗ್ರೀನ್ ಅಂತ ಬರುತ್ತೆ. ರೆಡ್ ಗ್ರೀನು ಒಂದೇ ಸತಿ ಬ್ಲಿಂಕ್ ಆಯ್ತಿತ್ತು ಅಂದರೆ ಇದು ಕನೆಕ್ಷನ್ ಆಗೋಕ್ಕೆ ರೆಡಿ ಇದೆ ಅಂತ. ಸೊ ಬರೀ ಗ್ರೀನ್ ಬಂತು ಅಂತಂದರೆ ಪೇರ್ ಆಗಿದೆ ಅಂತ. ಸೊ ನೀವು ನಿಮ್ಮ ಒಂದು ಮೊಬೈಲ್ಗೆ ಇಲ್ಲಿದೆಯಲ್ಲ ಟೈಪ್ ಸಿ, ಇದನ್ನು ಕನೆಕ್ಟ್ ಮಾಡಿದ ತಕ್ಷಣ OTGನ ಅನೇಬಲ್ ಮಾಡಬೇಕಾಗುತ್ತೆ. ಅನೇಬಲ್ ಮಾಡಿದ ತಕ್ಷಣ ಈ ಒಂದು ಗ್ರೀನು ಮತ್ತು ರೆಡ್ ಏನು ಬರ್ತಿದೆ ಅದು ಒಂದು ಮಿನಿಮಮ್ ಅಂದ್ರೂ 1-2 ನಿಮಿಷ ಅಂತೂ ಪೇರಿಂಗ್ ಟೈಮ್ ತಗೊಂಡೇ ತಗೊಳುತ್ತೆ. ಯಾಕಂದರೆ ನಾನು ಕೂಡ ಅನುಭವಿಸಿದ್ದೀನಿ, ಕನೆಕ್ಷನ್ ಮಾಡಿದ ತಕ್ಷಣ ಅಂದರೆ OTG ಅನೇಬಲ್ ಮಾಡಿದ ತಕ್ಷಣ ಅದೇ ಕಾರಣಕ್ಕೆ ಕೂಡ ಇದು ಕನೆಕ್ಟ್ ಆಗಲ್ಲ. ಸೊ ಅದರಿಂದ ನಾನು ಹೇಳ್ತಿರೋದು ಕನೆಕ್ಟ್ ಆಗಬೇಕು ಅಂದರೆ ಮಿನಿಮಮ್ 2-3 ನಿಮಿಷ ನೀವು ಕಾಯಲೇಬೇಕು. ಸೊ ನಾನು ಫಸ್ಟು ಏನು ವರ್ಕ್ ಆಯ್ತಿಲ್ವೇನಪ್ಪ ಇದು ಅಂತ ಅಂದ್ಕೊಬಿಟ್ಟಿದ್ದೆ. ಆಮೇಲೆ ನನಗೂ ಗೊತ್ತಾಯಿತು, ನಾನು ಕೂಡ ಒಂದು ಸ್ವಲ್ಪ ವೀಡಿಯೋಸ್ ನೋಡಿದೆ, ಅಲ್ಲೂ ಕೂಡ 2-3 ನಿಮಿಷ ಕಾಮನಾಗಿ ಬೇಕಾಗಿತ್ತು ಪೇರ್ ಆಗೋದಕ್ಕೆ. ಓಕೆನಾ? ಪೇರ್ ಆದರೆ ಮಾತ್ರ ಒಳ್ಳೆ ಆಡಿಯೋ ಕ್ವಾಲಿಟಿ ಕ್ಯಾಪ್ಚರ್ ಆಗುತ್ತೆ. ಸೊ ಬನ್ನಿ ಅದರದ್ದು ಕೂಡ ಫುಲ್ ಡೀಟೇಲ್ಸ್ನ ನಿಮಗೆ ಇದರ ಒಂದು
ಮೈಕಲ್ಲೇ ತಿಳಿಸ್ಕೊಡ್ತೀನಿ ನಿಮ್ಗೆ ಹೆಂಗ್ ಬರುತ್ತೆ ಅಂತ. ಸ್ನೇಹಿತರೆ, ಇವಾಗ ನೀವು ಕೇಳಿಸ್ತಿರೋದು ಈ ಒಂದು ಮೈಕಲ್ಲಿ ಬರೆದಿರೋಂಥ ಒಂದು ಆಡಿಯೋ ಕ್ವಾಲಿಟಿ. ಸೊ ಇದನ್ನು ಸೈಡಿಗೆ ಹಾಕ್ಬಿಡೋಣ, ಯಾಕಂದರೆ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಸೊ ಅದರಿಂದ ಸೊ ನೋಡ್ತಿರ್ಬೋದು ಕಂಪ್ಲೀಟಾಗಿ ವಾಯ್ಸು ಇದರಲ್ಲೇ ಬರ್ತಿದೆ. ಹೆಂಗೆ ಬರ್ತಿದೆ ಅಂತಲೂ ಕೂಡ ನೀವು ಜಡ್ಜ್ ಮಾಡ್ಕೋಬೋದು. ಸೊ ಇದನ್ನು ಈ ರೀತಿಯಾಗಿ ಇಲ್ಲಿ ಕಾಲರ್ಗೆ ಹಾಕೋಣ. ಸೊ ಹೆಂಗಿರುತ್ತೆ ಏನು ಕತೆ ಅಂತ ನಿಮಗೆ ಕೂಡ ಈಗ ಒಂದು ಗೆಸ್ಟಲ್ಲಿ ತಿಳ್ಕೊಬೋದು. ಇವಾಗ ರೆಕಾರ್ಡ್ ಆಗ್ತಿರೋದು ನನ್ನ ಒಂದು ಮೊಬೈಲಲ್ಲಿ. ಸೊ ಅದನ್ನು ಕೂಡ ಹೇಳಿದ್ನಲ್ಲ, ಓ ಟಿ ಜಿ ಅನೇಬಲ್ ಮಾಡ್ಕೋಬೇಕು ಅಂತ. ಓ ಟಿ ಜಿ ಅನೇಬಲ್ ಮಾಡಿದ ತಕ್ಷಣ ಅದು ಪೇರ್ ಆಗುತ್ತೆ. ನೀವು ಕನೆಕ್ಷನ್ ಮಾಡಿದ ತಕ್ಷಣ ಅಲ್ಲೊಂದು ರೆಡ್ ಲೈಟ್ ಬ್ಲಿಂಕ್ ಆಗ್ತಿರುತ್ತೆ. ಆಮೇಲೆ ನೆಕ್ಸ್ಟು ಇಲ್ಲಿ ಗ್ರೀನ್ ಲೈಟ್ ಬಂತು ಅಂತಂದರೆ ಓಕೆನಾ, ಕನೆಕ್ಷನ್ಗೆ ಯೂಸ್ ಆಗಿ ರೆಡಿ ಆಗಿದೆ ಅಂತ. ಓಕೆನಾ, ನೆಕ್ಸ್ಟು ನೀವು ಅದನ್ನು ಆರಾಮಾಗಿ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸೊ ವಾಯ್ಸ್ ಎಷ್ಟು ಮಟ್ಟಕ್ಕೆ ಬರ್ತಿದೆ ಅಂತಲೂ ಕೂಡ ನೀವು ಜಡ್ಜ್ ಮಾಡ್ಬೋದು. ಓಕೆನಾ, ಯಾಕಂದರೆ ನನಗೆ ಈಗ ಗೊತ್ತಾಗಲ್ಲ, ಎಡಿಟಿಂಗ್ ಟೈಮಲ್ಲಿ ಮಾತ್ರ ನಮ್ಗೆ ಗೊತ್ತಾಗೋದು. ಸೊ ಅದರಿಂದನೂ ಕೂಡ ನಿಮಗೆ ತಿಳಿಸ್ಬಿಟ್ಟಿದ್ದೀನಿ ಹೆಂಗೆ ಬರುತ್ತೆ ವಾಯ್ಸು ಅಂತ. ಸೊ ಇದು ವಾಯ್ಸು ಎಲ್ಲಿ ತನಕ ಕ್ಯಾಪ್ಚರ್ ಆಗುತ್ತೆ ನೋಡೋಣ. 20 meters ಕೊಟ್ಟಿದ್ದಾರೆ. ಸೊ ಬನ್ನಿ, ಈಗ ನಮ್ಮನೆ ಒಳಗಡೆನೆ ಸ್ವಲ್ಪ ಸ್ವಲ್ಪ ದೂರ ಹೋಗೋಣ. ಮೈಕ್ ಇದಕ್ಕೂ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಸ್ವಲ್ಪ ಡಿಸ್ಟೆನ್ಸ್ ಇದೆ. ಸೊ ಅದರಿಂದ ಸೊ ಬನ್ನಿ, ಇವಾಗ ಹಂಗೆ ಮಾತಾಡ್ಕೊಂಡು ನಾನು ಹೋಗ್ತೀನಿ ಮುಂದೆ. ಸೊ ಇದನ್ನ ನಾನು ಕಾಲರ್ ಹತ್ರ ಹಾಕೋತೀನಿ. ಸೊ ನೋಡ್ತಿರ್ಬೋದು ನಾನು ಸ್ವಲ್ಪ ದೂರ ಬಂದಿದ್ದೀನಿ ಮೊಬೈಲಿಂದ ಡಿಸ್ಟೆನ್ಸ್ ಇರೋ ಹಾಗೆ. ನಾವೇನು ಇಷ್ಟೊಂದು ರೇಂಜಲ್ಲಿ ಬಂದೇನು ವಿಡಿಯೋ ಮಾಡಲ್ಲ, ಮಾಡೋರು ಕೂಡ ಒಂದೊಳ್ಳೆ ರೇಂಜಲ್ಲಿ ಆಡಿಯೋ ಕ್ಯಾಪ್ಚರ್ ಆಗ್ತಿದೆ. ಸೊ ನಾನು ಮೊಬೈಲ್ ಹತ್ರ ಬರ್ತಾ ಇದ್ದೀನಿ ಇವಾಗ, ಅಂದರೆ ಕ್ಯಾಮ್ರಾ ಹತ್ರ. ಸೊ ವಾಯ್ಸು ಕೂಡ ಒಂಚೂರು ಏರ್ಪೇರ್ ಆಗ್ತಿಲ್ಲ, ನೀಟಾಗಿ ಬರ್ತಿದೆ. ಸೊ ಹೆಂಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಒಂದು ಮೈಕ್ ಬಗ್ಗೆ. ಕಾಮನ್ ಆಗಿ ಎಲ್ರಿಗೂ ಕೂಡ ಡೌಟ್ ಇರುತ್ತೆ, ವೈರ್ಲೆಸ್ ಮೈಕ್ ಒಳ್ಳೆ ಆಡಿಯೋನ ಕ್ಯಾಪ್ಚರ್ ಮಾಡುತ್ತಾ ಇಲ್ವಾ ಅಂತ. ಸೊ ನೋಡಿ, ನಿಮ್ಗೇನಾದರೂ ಓಕೆ ಅನ್ಸಿದ್ರೆ ಚೆನ್ನಾಗಿದೆ ಬ್ರೋ ಅಂತ ಹಾಕಿ, ಇಲ್ಲ ಅಂದರೆ ನಾಟ್ ಬ್ಯಾಡ್ ಅಂತ ಹಾಕಿ, ಇಲ್ಲ ನಾಟ್ ಗುಡ್ ಅಂತ ಹಾಕಿ. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನದು ವಿಡಿಯೋ ಆಗಿರುತ್ತೆ. ಹೇಗಿತ್ತು ಕಮೆಂಟ್ ಸೆಕ್ಷನ್ಲಿ ದಯವಿಟ್ಟು ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಆದಷ್ಟು ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ, ಅಷ್ಟೇ ನಮಗೆ ಕೇಳ್ಕೊಳ್ಳೋದು, ಇನ್ನೇನು ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.